ಶಿಡ್ಲಘಟ್ಟ ನಗರದ ಆಶ್ರಯ ಬಡಾವಣೆಯ ಫೈರೋಜ್ ಪಾಷಾ ಹಾಗೂ ಬೆಸ್ಕಾಂ ಇಲಾಖೆಯ ಲೈನ್ಮ್ಯಾನ್ ಆಂಜನೇಯ ಗಾಯಗೊಂಡು ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿದ್ಯುತ್ ಬಿಲ್ ಬಾಕಿ ವಸೂಲಿ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿ ಆಶ್ರಯ ಬಡಾವಣೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು, ಈ ವೇಳೆಯಲ್ಲಿ ಬಾಕಿ ಉಳಿಸಿಕೊಂಡಿರುವ ಬಿಲ್ ಪಾವತಿಸುವಂತೆ ಫೈರೋಜ್ಗೆ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿ ಸೂಚಿಸಿದರೆನ್ನಲಾಗಿದೆ. ಮನೆಯಲ್ಲಿದ್ದ ಫೈರೋಜ್ ವಿದ್ಯುತ್ ಬಿಲ್ ಪಾವತಿಸಲು ತಮ್ಮ ಸಹೋದರ ಬೆಸ್ಕಾಂ ಕಚೇರಿಗೆ ತೆರಳಿದ್ದಾರೆ ಎಂದು ಉತ್ತರಿಸಿದ್ದು, ಈ ವೇಳೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದರಿಂದ ಬೆಸ್ಕಾಂ ಸಿಬ್ಬಂದಿ ಮತ್ತು ಫೈರೋಜ್ ನಡುವೆ ಮಾತಿನ ಚಕಮಕಿ ನಡೆದು ಪರಸ್ಪರ ಬಡಿದಾಡಿಕೊಂಡು ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅಲ್ಲ, ಅವ್ರು ನೋಡಿದ್ರೆ ಲೈನ್ ಮ್ಯಾನ್ ಲೈನು ಕಟ್ ಮಾಡಿರೋದಕ್ಕೆ ಅದಕ್ಕೆ ನೀವೇ ಹೊಡೆದಿದ್ದು ಅಂತಂದ್ಬಿಟ್ಟು ಅವ್ರು ಅಂತ ಇದ್ದಾರೆ. ಲೈನು ಫಸ್ಟ್ ಅವರೇ ಹೊಡೆದಿದ್ದು. ನಮ್ಮ ಏರಿಯಾದಲ್ಲಿ ಬೇಕಾದ್ರೆ ಎಲ್ರಿಗೂ ಪ್ರೂಫ್ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿ ಪೊಲೀಸ್ ಅವರಿಗೆ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಬನ್ನಿ ಕೇಳಿ ಅಂತ ಹೇಳ್ತಾ ಇದ್ದೀನಿ ಸರ್. ಫಸ್ಟ್ ಹೊಡೆದಿದ್ದು ಅವರೇ, ಆಮೇಲೆ ನಮ್ಮೊಂದು ಏಟು ಆಗಿಲ್ಲ, ನನಗೆ ಹಿಡ್ಕೊಂಡು ರಕ್ತ ಕೇಳಿ ನಮ್ಮ ಅಣ್ಣ ನಮ್ಮ ಭಾವ ಕರ್ಕೊಂಡು ಬಂದಿದ್ದು ಹಾಸ್ಪಿಟ್ಲಿಗೆ. ಆಮೇಲೆ ಇವರು ನನ್ಗೆ ಹೊಡೆದಿದ್ದು ಅವರೇ ಅಂತ ಸುಮ್ಮನೆ ಕಂಪ್ಲೇಂಟ್ ಬಂದಿದ್ದಾರೆ. ಬೆಸ್ಕಾಂ ಇಲಾಖೆಯ ಸಿಬ್ಬಂದಿ ವಿದ್ಯುತ್ ಬಿಲ್ ಪಾವತಿಸುವ ವಿಚಾರದಲ್ಲಿ ದೌರ್ಜನ್ಯ ನಡೆಸಿ ಹಲ್ಲೆ ನಡೆಸಿದ್ದಾರೆ ಎಂದು ಫೈರೋಜ್ ಆರೋಪಿಸಿದ್ದು, ಮತ್ತೊಂದೆಡೆ ಈಗಾಗಲೇ ಹಲವು ಬಾರಿ ವಿದ್ಯುತ್ ಬಿಲ್ ಪಾವತಿಸಲು ಕಾಲಾವಕಾಶ ನೀಡಿದರೂ ಸಹ ಬೇಜವಾಬ್ದಾರಿಯಾಗಿ ವರ್ತಿಸಿ ತಮ್ಮ ಮೇಲೆ ಗುಂಪು ಕಟ್ಟಿಕೊಂಡು ಹಲ್ಲೆ ನಡೆಸಿದ್ದಾರೆ ಎಂದು ಬೆಸ್ಕಾಂ ಇಲಾಖೆಯ ಲೈನ್ಮ್ಯಾನ್ ಆಂಜನೇಯ ದೂರಿದ್ದಾರೆ. ಆ ಮೆಟ್ಲು ಹತ್ತಿ ಹಿಂಗೆ ಬರೋ ಸುತ್ತಿಗೆ ಅವ್ನು ಇಟ್ಟಿಗೆ ಹತ್ಕೊಂಬಂತ ಇನ್ನೊಂದು ಕೋಲ್ ಹತ್ಕೊಂಬಂತ ಇನ್ನೊಬ್ಬ ಬಂದ ಹಂಗೆ ಬಂದಿದ್ದೆ ಜಾರ್ ಬಿದ್ದ. ನಾನು ಕೈ ಇಟ್ಕೊಂಡೆ, ಏನು ಬಿತ್ತ ಏನೋ ಗೊತ್ತಿಲ್ಲ ನನಗೂ. ಇದಾಯಿತು ಅವ್ರಿಗೂ ಇಲ್ಲ. ಅವ್ರಿಗೆ ಏನೋ ರೇಟಿಗಳಾಗಿದೆ ಗೊತ್ತಿಲ್ಲ ನಿಮಗೆ. ನಮಗೆಲ್ಲರೂ ಒಂದು ಯಾವ ಏರಿಯಾ ಹತ್ತು ಹದಿನೈದು ಜನ ಬಂದಿದ್ದಲ್ಲ, ಅದು ರಾಜೀವನ್ ಬಡಾವಣೆ. ರಾಜೀವನ್ ನೀವೊಬ್ಬ ನಿಮ್ಗೊಬ್ರಿಗೆ ರೇಟಾಗಿರೋದು? ಹಾಂ, ನಮ್ಮೊಬ್ಬರಿಗೆ. ಹೊಡೆದಿರೋದು ಯಾರು ಅಂತ ಏನ್ಬಿಟ್ಟು? ಅವರು ಹೆಸರು ಗೊತ್ತಿಲ್ಲ. ಅವರು ಮನೆಗೆ ಬಂದಿರೋದು ಎಲ್ಲ ಒಂದು ಆರು ತಿಂಗಳು ರೀಚ್ ನೋಡಿರೋದು ಅವನ್ನ. ಇನ್ನು ಈ ಸಂಬಂಧ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ.